ಜಲ್ದಿ ಬೊಗಳ ಶುದದ ವೈನಿಗ ಕಾಲಾಗಿನ ಚೈನ್ ಕೊಡ್ಸು ಕಾಲಾಗಿನ ಚೈನ್ ಮಸ್ತ್ ಇರ್ತೈತಿ ಮಸ್ತ್ ಇರ್ತದಲ್ಲ ಕರೆನ ಅಂದ್ಯ ಏನಪ್ಪ ಕಾಲಾಗಿನ ಕಾಲಾಗಿನ ಚಪ್ಪಲ್ ತೊಳಕ್ ರೊಕ್ಕಿಲ್ಲ ಅನ್ನಕತ್ತೀನಿ ಈ ಮಗ ಕಾಲಾಗಿನ ಚೈನ್ ಕೊಡ್ಸು ಚೈನ್ ಕೊಡ್ಸು ಅಂತ ಯಾವ ಮಾಸ್ತರ್ ಮಗಳ ನಿಂಗೆ ಏನಾರ ಇಷ್ಟ ಆಕೈತೆ ಈ 1000 ರೂಪಾಯಿದಾಗ 5 ವಸ್ತುಗಳನ್ನ ಯಾವುದೊಂದು ಕೊಡ್ಲಿನ ಅಪ್ಪ ದೇವರ ನನ್ನ ಇನ್ನ ಕಾಪಾಡಬೇಕು ಕಷ್ಟ ಅದು ಬೇಡ ಇದಲ್ಲ ಅದು 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 ಅದಲ್ಲೋ ಮರೆ ಅಷ್ಟು ಕಾಸ್ಟ್ಲಿ ರೊಕ್ಕದ ಆಗೋದಿಲ್ಲ ಹಾ ಅದು ಕೊಡು ಐದರಲ್ಲಿ ಒಂದಾಯ್ತು ಇಷ್ಟ ಆಕೈತೋ ಇಲ್ಲೋ ಸರ್ 100 ರೂಪಾಯಿ ಒಳಗಡೆ ಯಾವ್ದಿದೆ ಅದನ್ನ ತೋರಿಸಿ ಯಾರ್ ತೋಳದ್ರಾಗ ಹೈರಾಣ ಆಗೋತು ಇನ್ನ 3 ತಗೋಬೇಕಂತ ಅದು ಈ ಚಿಲ್ಲರ ರೊಕ್ಕದಾಗ ಏನ್ ತಗೋತನ ಬಜೆಟ್ ಅಲ್ಲಿ 2 ಗಿಫ್ಟ್ ಆಯ್ತು ಇನ್ನೂ 3 ಬಾಕಿ ಇದೆಯಲ್ಲ ಶಿವರಾಮ್ ಏನ್ ಇಷ್ಟ ಮಾಸ್ತರ್ ಮಗಳ ಅವತ್ತೊಂದು ದಿವಸ ನೀನ್ ಇಷ್ಟ ಕಷ್ಟ ಕೇಳಿ ಸಂಪಿಗೆ ಹೊತ್ಕೊಂಬಣ್ಣಿ ಆ ಸಂಪಿಗೆ ಇಷ್ಟ ಪಡೋದ ಬಿಟ್ಬಿಟ್ ನೀನ ಈಗ ಈ 5 ವಸ್ತು ತಗೊಂಬರಾಕತ್ತನ ಜೀವನದಾಗ ಇದನ್ನ ಇಷ್ಟ ಪಡೋದ ಬಿಡ್ತೀಯ ಆಮೇಲೆ ನೀ ಮೂರ್ ಐಟಮ್ ಆಯ್ತು ಇನ್ 2 ಬಾಕಿ ಇದೆ ಯಪ್ಪ ಅಡ್ಡಾಡಿ ಅಡ್ಡಾಡಿ ಕಾಲ್ ನೋವು ಬಂದ ಹೋತು 4 ಐಟಮ್ ತಗೊಂಡಾತು ರೆಡಿಕ ಇನ್ನೊಂದು ತಗೊಳ್ದೈತಿ ನಿನ್ಗೆ ಇಷ್ಟ ಆಗತ್ತೆ ಅಂತ ನನ್ಗೆ ಅನ್ಸತ್ತೆ ಆದ್ರೆ ಆಗೇ ಆಗತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಶಿವರಾಮ್ ಏನೋ ತಗೋಬೇಕು ಅಂತ ತಗೊಂಡೇನೆ ಮೊದಲನೇ ಮಾತು ನನಗೆ ಈ ಸ್ಪರ್ಧನ ಇಷ್ಟ ಇರಲಿಲ್ಲ ಸೋತ್ರ ಅಡ್ಡಿ ಇಲ್ಲ ಗೆದ್ರು ಚಿಂತಿಲ್ಲ ಆದ್ರ ಮಾಸ್ತರ್ ಮಗಳಿಗೆ 5 ಯಾವ ವಸ್ತುಗಳು ಇಷ್ಟ ಇಲ್ಲ ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ ಅದು ಅಲ್ದ ಇದ್ರಾಗ ಒಂದೆರಡು ಇಷ್ಟ ಪಟ್ಟ ಪಡ್ತಾಳಕ್ಕೆ ಖಂಡಿತ ಅಯ್ಯಿ ಮಾಡೋ ಕೆಲಸ ಬಿಟ್ಟು ಇವ್ರನ್ನ ಕಾಯೋದೇ ಆಯ್ತು ಇದಕ್ಕೆ ಹೇಳಿದ್ನಿ ಬೇಡ ಅಂತ ಹೇಳಿ ವರ್ಷದ 365 ದಿನ ಶಿವ ನಮಗೋಸ್ಕರ ತೆಗೆದಿಡ್ತಾನ ಅವನಿಗೋಸ್ಕರ 366ನೇ ದಿನ ನಾವು ಮೀಸಲಿಡಕ್ಕಾಗೋದಿಲ್ಲೇನು ಸೀಮಾ ನಿನಗೇನು ಅನಿಸ್ತೈತಿ ನಿಮ್ಮ ಅಣ್ಣ ಗೆಲ್ತಾನ ಇಲ್ಲ ನಿಮ್ಮ ವೈನಿ ಗೆಲ್ತಾಳ ನನಗೇನೋ ಇಬ್ರು ಗೆಲ್ತಾರಂತ ಅನಿಸ್ತೈತ್ರಿ ಆ ಚಾನ್ಸ್ ಇಲ್ಲ ಇಬ್ರು ಸೋಲ್ತಾರೆ ಹಾ ನನಗೂ ಹಾಗೆ ಅನಿಸ್ತಿದೆ ಶಿವರಾಮ ಡೆಫಿನೆಟ್ ಆಗಿ ಗೆಲ್ಲಲ್ಲ ಮಹತ್ತೆಗೆ ಅಲ್ಪಸ್ವಲ್ಪ ಬುದ್ಧಿ ಇರೋದ್ರಿಂದ ಅವಳ ತರ 2-3 ಐಟಂನ ಶಿವರಾಮ ಒಪ್ತಾನೆ ಯಾಕಂದ್ರೆ ಮಹತಿ ಬುದ್ಧಿ ಖರ್ಚು ಮಾಡ್ತಾಳೆ ಆದ್ರೆ ಶಿವರಾಮ ನನ್ನ ಮಗ ಯಾವತ್ತಿದ್ರೂ ಗೆದ್ದ ಗೆಲ್ತಾನ ಅವ ಒಟ್ಟ ಸೋಲಂಗಿಲ್ಲ ಆದ್ರೆ ಆ ಬಟ್ಲಗಣ್ಣ ಕೇದಾಳಲ್ಲ ಅಕ್ಕಿ ಸೋಲೋದು ಮಾತ್ರ ಗ್ಯಾರಂಟಿ ಐತಿ ಒಬ್ಬೊಬ್ಬರದೇ ಒಂದೊಂದು ಅಭಿಪ್ರಾಯ ಐತಿ ನೋಡೋಣ ಗೆಲುವು ಯಾರ್ದಾಕೈತಿ ಅಂತ ಐ ಸಾಹೇಬ್ರ ನಾ ಸಣ್ಣಾಕಿಯಾಗಿ ಹಿಂಗ್ ಕೇಳಾಕತ್ತೀನಂತ ಬೇಸರ ಮಾಡ್ಕೋಬೇಡ್ರಿ ನಿಮಗ್ ಯಾರು ಗೆಲ್ತಾರಂತ ಅನಿಸ್ತೈತಿ ಸೋಲು ಅಂದ್ರೆ ಏನು ಅಂತ ನನ್ನ ಶಿವನಿಗ ಗೊತ್ತಿಲ್ಲ ಹಾ ನಾನು ಹೇಳಕ್ ನದಲ್ರಿ ನಂದು ಆಯಿ ಸಾಹೇಬ್ರದ್ದು ಯೋಚನೆ ಮಾಡೋ ದೃಷ್ಟಿ ಒಂದೈತಿ ನಾವಿಬ್ರು ಸೇಮ್ ಟು ಸೇಮ್ ಇದ ಖುಷಿಯೊಳಗ
ಒಂದು ಸೆಲ್ಫಿ ಹೊಡ್ಕೊಳ್ಳೋಣ್ರಿ. ಏನಿಂದ್ರ ನಂಗೆ ಇಷ್ಟ ಆಗೋ ಐದು ವಸ್ತುಗಳನ್ನ ತಗೊಂಡ್ಬಂದೇನೆ. ನೀನ್ ತಂದ್ಯ? ತಂದೇನಿ. ನನಗೆ ಇಷ್ಟ ಆಗೋ ತಂದೇನಿ. ಆದ್ರೆ ನನಗೆ ಇಷ್ಟ ಆಗೋ ವಸ್ತುಗಳು ನಿಂಗೂ ಇಷ್ಟ ಆಗಬೇಕಲ್ಲ. ನಾನು ಅಷ್ಟೇ, ನನ್ನ ಮನಸ್ಸಿಗೆ ನಿನಗೆ ಏನು ಇಷ್ಟ ಅಂತ ಅನಿಸ್ತಲ್ಲ ಅದನ್ನ ತಂದಿದ್ದೀನಿ. ಆದ್ರೆ ಅದು ನಿನಗೆ ಇಷ್ಟ ಆಗುತ್ತೋ ಅಲ್ವಾ ಗೊತ್ತಿಲ್ಲ. ಏನು ತಂದಿ? ಏನು ತಂದಿದ್ಯಾ ತೋರಿಸು. ಕೇಳಿದ ಫಸ್ಟ್ ನಾನು ಹೇಳ. ಲೇಡೀಸ್ ಫಸ್ಟ್ ಅಂತಾರಲ್ವಾ ಅದಕ್ಕೆ ತೋರಿಸು. ನಾನು ಅದನ್ನ ಹೇಳಕತ್ತೇನೆ, ಲೇಡೀಸ್ ಫಸ್ಟ್ ಅಂತ ಹೇಳಿ. ಅದಕ್ಕೆ ನೀನ ಫಸ್ಟ್ ಅದನ್ನ ತಂದಿಲ್ಲ ತೋರಿಸು. ನಾನು ಹಾಗಲ್ಲ ಹೇಳಿದ್ದು, ಲೇಡೀಸ್ ಏನು ಹೇಳ್ತಾರಲ್ಲ ಅದನ್ನ ಫಸ್ಟ್ ಕೇಳಬೇಕು ಅಂತ ಹೇಳಿದ್ದು. ಸೋ ನೀನ್ ತಂದಿದ್ಯಾ ತೋರಿಸು. ನೋಡ, ನಾ ಮನಸ್ಸು ಮಾಡಿ ನಿಂತುಕೋ. ಆ ಬ್ಯಾಗ್ದ ಏನೈತೆ ಅಂತ ಹೇಳಿ ಹಿಂಗೆ ಹೇಳ್ತೇನೆ ಹಿಂಗೆ. ಓ, ದಿವ್ಯ ದೃಷ್ಟಿ ಇರೋ ತಪಸ್ವಿ ಅವರೇ, ನನ್ನ ಬ್ಯಾಗಲ್ಲಿ ಏನಿದೆ ಹೇಳಿ ನೋಡೋಣ. ನನ್ನ ದಿವ್ಯ ದೃಷ್ಟಿಗೆ ಎಲ್ಲ ಕಾಣ್ಸಕತೈತಿ. ಇಲ್ಲಿ ಕಾಡಿ ಅದಾನ, ಇಲ್ಲಿ ಉದಯ ಅದಾನ. ನಾ ಈಗ ಹಿಂಗ ಟರ್ನ್ ಆಯ್ತು, ಹಿಂಗ ಹೊಂಟನ್. ನನ್ನ ಬ್ಯಾಗಲ್ಲಿ ಏನಿದೆ ಅಂತ ನೋಡಕ್ ಕಿತ್ಕೊಳ್ಳೋಷ್ಟು ಧೈರ್ಯ ಇದೆ ನಿಂಗೆ? ಗೊತ್ತೈತಿ, ಚಿಕ್ಕ ಮಕ್ಳಿಗೂ ಗೊತ್ತಿರತ್ತೆ, ನಂಗ್ ಗೊತ್ತಿರಲ್ವಾ? ಜಗತ್ನಾಗಿರ್ದೆಲ್ಲ ಗೊತ್ತೈತೆ ಅಂತ ಹೇಳ್ತಿ, ಇದ್ ಗೊತ್ತಿಲ್ಲದೆ ಇರ್ತೈತನ? ಈಗ ಏನ್ ಮಾಡೋಪ್ಪ ಅಂತಂದ್ರ ಬಿಡ, ನಾನು ಸುಮ್ಮನೆ ಹಿಂಗ್ ನೋಡಿ ಹಿಂಗ್ ಕೊಟ್ಬಿಡ್ತೇನೆ ಬಿಡ ಅಂತ ಹೇಳಿ ಹೇಳಿ ಬಿಡ. ಸಾವುಕಾರ ರಾಮರೇ ಕೊಡಲಿ ಶಿವ ಆಯ್ ತೋರ್ಸಲ್ಲ, ತೋರ್ಸಾಕತ್ತಿಲ್ರಿ. ಆಯಿ ನೋಡಿದ್ರೆ ಸಾಕು, ಹುಲಿನ್ ಕಂಡೋರ್ ಹೆದರ್ದಾಗ ಹೆದರ್ತಾನೆ. ಅದೇನೋಪ್ಪ, ಊರೋರ್ ಮುಂದೆ ದಾದ, ಆಯಿ ಮುಂದೆ ಸುಂದರ್ ಮೂರ್ತಿ ಅವರೇ, ನಿಮ್ ಹುಡುಗರನ್ನ ಆಯಿ ಸಾಹೇಬ್ರ ಮನೆಗೆ ಕಳಿಸಿ, ಅಲ್ಲಿ ಏನ್ ನಡೀತಿದೆ ಅಂತ ವಿಚಾರಿಸಿ. ಏ ಟೀಚರ್ ಅಮ್ಮ, ನಮ್ಮ ಹುಡುಗರು ಆಯಿ ಸಾಹೇಬ್ ಮನೆ ಹೊರಗೆ ಮೂರ್ ಹೊತ್ತು ಬಿದ್ದಿರ್ತಾರ, ಅಲ್ಲಿಂದ ಅಂತದೇನ್ ಇಂಪಾರ್ಟೆಂಟ್ ಸುದ್ದಿ ಬಂದಿಲ್ಲ. ಅಲ್ಲ, ನೀ ಏನಾರ ಪ್ಲಾನ್ ಮಾಡೋರ್ ಜೊತೆ ಹೋಗ್ತಿದ್ದಲ್ಲ, ಯಾಕೆ ಹೋಗಿಲ್ಲ? ವಿದ್ಯಾ ಅಂತಿ ಕೂಡ ಆಯಿ ಸಾಹೇಬ್ರ ಮನೆಗೆ ಬಾ ಅಂತ ಕರೆದ್ರು, ಆದ್ರೆ ಶಿವರಾಮ್ ಬೇಡ ಅಂತ ಹೇಳ್ಬಿಟ್ಟ. ನೋಡಿ, ಹೋಗುವಾಗ ಮಹತಿ ಮತ್ತೆ ಶಿವರಾಮ್ ತುಂಬಾ ಖುಷಿಯಾಗಿದ್ರು. ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಂಟಿ ಬಂದ್ಮೇಲೆ ಏನು ಅಂತ ವಿಚಾರಿಸ್ಬಿಟ್ಟು ಹೇಳ್ತೀನಿ. ಬಾಯ್. ಇದೆಲ್ಲ ಯಾಕೆ ಬೇಕಿತ್ತು ಅಂತ, ಊರು ಸಾಬಡಿ ಕರ್ಕೊಂಡು ಯಾರೋ ಸಲಗೋದ್ರು ಅಂತ ಹಂಗಾತು. ಅಷ್ಟು ಬುದ್ಧಿ ಇಲ್ದೆ ನಾನು ಈ ಮಟ್ಟಕ್ಕೆ ಏರಕ್ಕೆ ಹಾಕೇತೇನ ರಣಧೀರ? ನಾ ಎಲ್ಲ ಯೋಚನೆ ಮಾಡೀನಿ, ಅದಕ್ಕ ಈ ನಿರ್ಧಾರಕ್ಕೆ ಬಂದೀನಿ. ನಿನ್ ದೃಷ್ಟಿಯಾಗ ಅವರಿಬ್ಬರ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಒಂದು ಪರೀಕ್ಷದ ಹಂಗ ಕಾಣಿಸ್ತಿರ್ಬಹುದ, ಆದ್ರೆ ನನಗ ನನ್ನ ಶಕ್ತಿನ ಹೆಚ್ಚಿಸೋ ದಾರಿ ಹಂಗ ಕಾಣಿಸಕತ್ತೈತಿ. ಮಹತಿ ಭಾಳ ಇಂಟೆಲಿಜೆಂಟ್ ಅದಾಳ, ಬ್ರಿಲಿಯಂಟ್ ಅದಾಳ, ಆಕಿ ಮಾತಿಗೆ ಸಾವಿರಾರು ಓಟ್ ತರಬಲ್ಲ ಶಕ್ತಿ ಐತಿ. ಆಕಿ ನಮ್ಮ ಪಾಳೆ ಸೇರಿದ್ರೆ ನಮಗೆ ಸಮಸ್ಯೆ ಇಲ್ಲ, ಅದ ಆಕಿ ನಮ್ಮ ವಿರುದ್ಧ ನಿಂತ್ರೆ ಸಮಸ್ಯೆ ಐತಿ ರಣಧೀರ. ಇತ್ತಿತ್ತಲಾಗ ಮಹತಿ ಸಲುವಾಗಿ ಶಿವ ನನ್ನ ಮಾತನ್ನ ತಿರಸ್ಕರಿಸೋ ಹಂತಕ್ಕೆ ಬಂದಾನ, ಅದು ಕೂಡ ಯೋಚನೆ ಮಾಡೋ ವಿಷಯ ಐತಿ. ಯಾವ ಮಹತಿನ ಮದುವೆ ಆಗಂಗಿಲ್ಲ ಅಂತ ಹಠ ಹಿಡಿದಿದ್ನೋ ಅದ ಮಹತಿ ಮಾತುಗಳು ಇವತ್ತು ಶಿವನಿಗೆ ರುಚಿಸ್ತೈತಿ ಅಂತಂದ್ರೆ ಅವರಿಬ್ಬರ ನಡುಬರಕ ಅದೆಷ್ಟು ಪ್ರೀತಿ ಐತಿ ಅನ್ನೋದು ನನಗೆ ಗೊತ್ತಾಗಬೇಕು. ಅವರಿಬ್ರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಾರ ಅನ್ನೋದು ನನಗೆ ಅರ್ಥ ಆಗಬೇಕು, ಅದು ನನಗೆ ಭಾಳ ಮುಖ್ಯ ಐತಿ.